ಗೈಸ್, ಪ್ಲ್ಯಾಂಟ್ ಪರ್ಚೇಸ್ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ನರ್ಸರಿಗೆ ಬಂದಿದ್ದೀನಿ. ನೋಡ್ತಾ ಇದ್ದೀನಿ ಏನೇನು ಪ್ಲ್ಯಾಂಟ್ಸ್ ಇದೆ ಅಂತ ಹೇಳ್ಬಿಟ್ಟು. ಸೊ ಇದು ಇದ್ರದ್ದಲ್ಲ ಹಲೋ, ಹಾಯ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಗೈಸ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಎವ್ರಿಡೇ ಅದೇ ಕೇಳಲ್ಲ ಗೈಸ್ ನಿಮ್ಮಲ್ಲಿ, ಅದೇ ಅಂದ್ಕೊತಾ ಇದ್ದೀನಿ. ಇದನ್ನು ಯಾಕೆ ರಿಪೀಟೆಡ್ಲಿ ಕೇಳ್ತಾ ಇದ್ದೀನಿ ಅಂತ. ಸೊ ಕೇಳಲ್ಲ, ಆ್ಯಕ್ಚುಲಿ ನಿಮಗೆ ಪ್ಲ್ಯಾಂಟ್ ನೋಡಿದ ಮೇಲೆ ಗೊತ್ತಾಗಿರ್ಬೇಕು ಅಂದ್ಕೊತೀನಿ. ಸೊ ಏನು ವಿಡಿಯೋ ಅಂತ ಹೇಳ್ಬಿಟ್ಟು, ಸೊ ಆ್ಯಕ್ಚುಲಿ ನಿನ್ನೆ ಹೋಗಿದ್ದೆ ನಾನು ಸ್ವಲ್ಪ ಇದಕ್ಕೆ ನರ್ಸರಿಗೆ, ಸ್ವಲ್ಪ ಪ್ಲ್ಯಾಂಟ್ ಪರ್ಚೇಸ್ ಮಾಡೋಣ ಅಂತೇಳಿ. ಸೊ ಸದ್ಯಕ್ಕೆ ನನಗೆ ಕೆಲವೊಂದು ಇದು ಎರಡೂ ಇಂಡೋರೇನೇ. ಸೊ ಇದು ಇಂಡೋರ್ ಮತ್ತು ಔಟ್ಡೋರ್ ಎರಡು, ಅಂದರೆ ಲೈಟಾಗಿ ಸನ್ಲೈಟ್ ಬರುತ್ತಲ್ಲ ಸೊ ಅಲ್ಲಿ ಇಡ್ಬೋದು ಇದು. ಹಾಗಾಗಿ ಇದು ಇಂಡೋರ್ ಮತ್ತು ಔಟ್ಡೋರ್ ಎರಡೂ, ಬಟ್ ಇದು ಮಾತ್ರ ಇಂಡೋರೇನೇ. ಇದು ಚೈನಾ ಡಾಲ್ ಅಂತ ಹೇಳ್ಬಿಟ್ಟು ಪ್ಲ್ಯಾಂಟ್ ನೇಮು. ಸೊ ಇದು ಎರಿಕಾ ಪಾಮ್, ನಿಮಗೆಲ್ಲ ಗೊತ್ತೇ ಇದೆ. ಸೊ ಒನ್ ಮೋರ್ ಸ್ಮಾಲ್ ಒನ್ ಇದೆ ಬಂದ್ಬಿಟ್ಟು, ಇದು ಬ್ರಾಹ್ಮಿ, ನಿಮಗೆಲ್ಲ ಗೊತ್ತೇ ಇರುತ್ತೆ, ಒಂದಲ್ಗ ಅಂತ ಕರೀತಾರೆ. ಸೊ ಇದು ಕೂಡ ಮೆಮೊರಿಗೆ ತುಂಬಾ ಒಳ್ಳೆಯದು ಅಂತ ಹೇಳ್ಬಿಟ್ಟು ಸೊ ಇದು ಕೂಡ ಒಂದು ತೊಗೊಂಡು ಬಂದೆ. ಹಂಗಾಗಿ ಇನ್ನೂ ಕೆಲವೊಂದು ನೋಡಿದೆ, ಆ್ಯಕ್ಚುಲಿ ಸ್ಟಾಕ್ ಇರಲಿಲ್ಲ, ಅವರು ವೆಡ್ನೆಸ್ಡೇ ಬನ್ನಿ ವೆಡ್ನೆಸ್ಡೇ ಸಿಗುತ್ತೆ ಅಂತ ಹೇಳಿದ್ರು. ಸೊ ಹಂಗಾಗಿ ಇದು ಮೂರು ಪ್ಲ್ಯಾಂಟ್ಸು ಇಷ್ಟ ಆಯಿತು. ಸೊ ಹಂಗಾಗಿ ಪರ್ಚೇಸ್ ಮಾಡ್ಕೊಂಡು ತೊಗೊಂಡು ಬಂದೆ. ಇದು ಚೈನಾ ಡಾಲ್ ತುಂಬ ದೊಡ್ಡದಾಗಿರೋದು, ತುಂಬ 1500-2000 ಸಮಥಿಂಗ್ ಆ ಟೈಪಲ್ಲಿ ಇತ್ತು. ಸೊ ನಾನು ಶಾರ್ಟ್ ಒನ್ನೇ ತೊಗೊಂಡೆ, ಒಂದು ಮೀಡಿಯಂ ಸೈಜೇ. ನಾವೇ ಬಳಸೋಣ ಬಿಡಿ, ಯಾಕಷ್ಟು ದೊಡ್ಡದು ಇದು ಮಾಡ್ಬೇಕು. ಇದು ಎರಿಕಾ ಫಾಮ್ ಅಷ್ಟೇ, ಇದು ಕೂಡ ತುಂಬ ದೊಡ್ಡದಿತ್ತು, ಅದು ತುಂಬ ರೇಟ್ ಜಾಸ್ತಿ ಇರ್ತಾ ಇದೆ. ಸೊ ಸ್ಮಾಲ್ ಒನ್ನೇ ತೊಗೊಂಬಂದು ನಾವೇ ಅದನ್ನು ಗ್ರೋ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಇದು ಮೂರು ಪ್ಲ್ಯಾಂಟ್ಸ್ನ ತೊಗೊಂಬಂದೆ. ಆ್ಯಕ್ಚುಲಿ ಇದು ಮೂರು ಪ್ಲ್ಯಾಂಟ್ಸಿಂದ ಬಂದುಬಿಟ್ಟು 400 ರುಪೀಸ್ ಆಯಿತು. ಸೊ ಆ್ಯಕ್ಚುಲಿ ಇದನ್ನು ಈಗ ರಿಪೋರ್ಟ್ ಮಾಡಬೇಕು, ಯಾಕಂದರೆ ಇದು ಬ್ಯಾಗಲ್ಲಿ ಹಾಕಿದ್ದಾನೆ. ಸೊ ಅದಕ್ಕೆ ನನ್ನ ಹತ್ರ ಇದೊಂದು ಪ್ಲ್ಯಾಂಟರ್ ಇತ್ತು. ಆ್ಯಕ್ಚುಲಿ ಇದರಲ್ಲಿ ಏನು ಪ್ಲ್ಯಾಂಟ್ ಹಾಕಿದ್ದೀನಿ ನಾನು, ಜೇಡ್ ಪ್ಲ್ಯಾಂಟ್ ಅಲ್ಲ, ಜಿಸಿ ಅಲ್ಲ, ಸ್ಪೈಡರ್ ಪ್ಲ್ಯಾಂಟ್ ಹಾಕಿದೆ, ಅದು ಹೊರಟೋಯ್ತದ್ದು. ಸೊ ಸ್ಪೈಡರು ನೋಡಿದೆ, ಯಾವುದು ಅಷ್ಟು ನನಗೆ ಇಷ್ಟ ಆಗೋ ಟೈಪಲ್ಲಿ ಇರಲಿಲ್ಲ. ಹಾಗಾಗಿ ನೆಕ್ಸ್ಟ್ ವೀಕಲ್ಲಿ ಬನ್ನಿ ಅಂತ ಹೇಳ್ದೆ. ಅದಕ್ಕೆ ಇದನ್ನು ರಿಪೋರ್ಟ್ ಮಾಡಬೇಕು, ಇದಕ್ಕೆ ದೊಡ್ಡ ಪಾಟ್ ತರಬೇಕು, ಇವಾಗ ತರಬೇಕು. ಸೊ ಅದಕ್ಕೆ ನೋಡೋಣ, ಫಸ್ಟು ಇದು ಒಂದು ರಿಪೋರ್ಟ್ ಮಾಡಿಬಿಡ್ತೀನಿ. ಇದಕ್ಕೇನು ಇದಕ್ಕೂ ಕೂಡ ದೊಡ್ಡ ಪಾಟ್ ಬೇಕು, ಇದು ಗೊತ್ತಿಲ್ಲ. ಇದಕ್ಕೂ ರಿಪೋರ್ಟ್ ಮಾಡಿದ್ರೆ ಬೆಸ್ಟ್ ಅನಿಸಿದೆ ನೋಡಿ, ಇಲ್ಲೆಲ್ಲ ಆಲ್ರೆಡಿ ಬೇರೆಲ್ಲ ಬಂದುಬಿಟ್ಟಿದೆ ಇಲ್ಲಿ ಕೆಳಗಡೆ. ಇದರಲ್ಲೂ ಅಷ್ಟೇ, ಇದು ಚೈನಾ ಡಾಲ್ ಏನಿದೆಯಲ್ಲ, ಸೊ ನೀವು ಇಲ್ಲಿ ಇದರಲ್ಲೂ ಅಷ್ಟೇ ಬೇರೆಲ್ಲ ಕೆಳಗಡೆ ಬಂದುಬಿಟ್ಟಿದೆ ಆಲ್ರೆಡಿ. ಹಾಗಾಗಿ ಇದು ಎರಡೂ ಎರಡಕ್ಕೂ ಸ್ವಲ್ಪ ದೊಡ್ಡ ಪಾಟ್, ಅಂದರೆ ಈ ಸೈಜ್ದು ಪಾಟ್ ಬೇಕಾಗತ್ತೆ. ಸದ್ಯಕ್ಕೆ ನಾನು ಈಗ ಎರಿಕಾ ಫಾಮ್ನ ಇದರಲ್ಲಿ ಹಾಕೋಣ ಅಂತಿದ್ದೀನಿ. ಸೊ ಹಾಕಿಬಿಟ್ಟು ರಿಪೋರ್ಟ್ ಮಾಡೋಣ ಅಂತೀವಿ, ರಿಪೋರ್ಟ್ ಮಾಡಿ ಅದೇನು ಮಾಡಬೇಕು. ಸೊ ಹಂಗಾಗಿ ಇನ್ನಂತೆಲ್ಲ ಟೂಲ್ಸ್ ಗೈಸ್, ಗಾರ್ಡನಿಂಗ್ ಟೂಲ್ಸ್ ಎಲ್ಲ ಏನಿದೆಯಲ್ಲ, ಸೊ ಇದು ಟೂಲ್ಸ್ನೆಲ್ಲ ಓಪನ್ ಮಾಡ್ತಾ ಇದ್ದೀನಿ. ಖಜಾನೆ ಓಪನ್ ಮಾಡ್ತಾ ಇದ್ದೀನಿ, ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಸೊ ಇದು ಫುಲ್ ಡ್ರೈ ಆಗಿಬಿಟ್ಟಿದೆ, ಇದು ನೀರು ಹಾಕ್ಬೇಕು ಅನ್ಕೊಂತೀನಿ, ನೀರು ಹಾಕಿಲ್ಲ ಅಂದರೆ ಬರಲ್ಲ. ಸೊ ಇದರಲ್ಲಿರೋದೆಲ್ಲ ತೆಗಿಬೇಕು, ಯಾಕಂದರೆ ಇದರಲ್ಲೇ ಸಾಕಷ್ಟು ಮಣ್ಣಿದೆ. ನೋಡೋಣ, ಅದನ್ನು ಇಟ್ಬಿಟ್ಟು ಆಮೇಲಿಂದ ಮೇಲೆ ಏನಾದರೂ ಬೇಕಾದರೆ ಹಾಕೋಣ ಅಂತ ಹೇಳ್ಬಿಟ್ಟು. ಮಣ್ಣೇನಿತ್ತಲ್ಲ ತಗ್ಬಿಟ್ಟಿದ್ದೀನಿ, ಯಾಕಂದ್ರೆ ಅದರಲ್ಲೇ ಬೇಜಾನಿದೆ. ಸೊ ತಳ್ದಲ್ಲಿ ಸ್ವಲ್ಪ ಇದನ್ನು ಹಾಕೊಳ್ಳೋಣ. ಸೊ ನಾನು ಗೊಬ್ಬರ ಎಲ್ಲ ಹಾಕಿದೆ ನೋಡಿ, ಅದೆಲ್ಲ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ಹೇಳ್ಬಿಟ್ಟು. ಇದು ಸಗಣಿ ಬರುತ್ತಲ್ಲ ಅದನ್ನ ಹಾಕಿದ್ದೆ. ಇದು ಕರೆಕ್ಟಾಗಿ ಪರ್ಫೆಕ್ಟ್ ಆಗಿದೆ ಅನ್ಕೊತೀನಿ, ಪರ್ಫೆಕ್ಟ್ ಆಗಿದೆ ಆ್ಯಕ್ಚುಲಿ ಇದು. ಸೊ ಅದಕ್ಕೆ ಫಸ್ಟ್ ತಳ್ಳದಲ್ಲಿ ಸ್ವಲ್ಪ ಹಾಕೊಂಬೋಣ ಏನಿದೆಯಲ್ಲ ಇದು. ಸ್ವಲ್ಪ ಗಟ್ಟಿಯಾಗ್ಬಿಡುತ್ತೆ ಬೇಗನೆ, ಅದೇ ಸ್ವಲ್ಪ ಪ್ರಾಬ್ಲಮ್. ಈ ಸಾಯಿಲ್ ಏನಿದೆಯಲ್ಲ ಬೇಗ ಗಟ್ಟಿಯಾಗುತ್ತೆ. ಇದು ಸಾಕಷ್ಟು ಕೆಳಗಡೆ ಹಾಕಿರ್ತೀನಿ, ಕಟ್ಟರ್ ಎಷ್ಟು ತೆಗೆಯಕ್ಕಾಗುತ್ತಾ ಅಲ್ವಾ, ಇಲ್ಲ 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 ಕಟ್ ಮಾಡಿ.
ಗೈಸ್, ಕಟ್ಟರಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಹುಷಾರ್. ಸೊ ಇನ್ನೂ ಕೆಲವೊಂದೆಲ್ಲ ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ಬೇಕಾಗಿತ್ತು ಗೈಸ್, ಬಟ್ ಏನು ಮಾಡೋದು ಅಲ್ಲಿ ಇರಲಿಲ್ಲ, ಅದಕ್ಕೆ ನೆಕ್ಸ್ಟ್ ನೋಡೋಣ. ವೆಡ್ನೆಸ್ಡೇ ಮತ್ತೆ ಹೋಗ್ತೀನಿ. ಅಪ್ಪ, ಇದು ಕೂಡ ನೋಡಿ, ಫುಲ್ಲೆಲ್ಲ ತೆಗೆದ್ಬಿಟ್ಟಿದೆ. ಪರ್ಫೆಕ್ಟ್ ಪರ್ಫೆಕ್ಟ್ ಪರ್ಫೆಕ್ಟ್. ಸೊ ಇದರಲ್ಲಿ ಸುತ್ತ ಎಲ್ಲ ಫುಲ್ಲೆಲ್ಲ ಇದೆ, ಸಾಯ್ಲ್ ಎಲ್ಲ ಫಿಲ್ ಮಾಡಬೇಕು. ಇದೆಲ್ಲ ಗಟ್ಟಿಯಾಗಿದೆ, ಸ್ವಲ್ಪ ಪುಡಿ ಪುಡಿ ಮಾಡಾಕ್ತೀನಿ. ಸಂಗಿ ಹಾಕಿರೋದು ಎಲ್ಲ ಪೂರ ಇದಾಗುತ್ತೆ. ಕರೆಕ್ಟ್ ಸೆಂಟ್ರಲ್ ಇದೆಯಲ್ಲ, ಒಂಚೂರು ಈ ಕಡೆ ಬರಬೇಕು. ಕರೆಕ್ಟ್, ಈಗ ಸೆಂಟ್ರಲ್ ಇದೆಯಲ್ಲ. ಕ್ಯಾಮ್ರಾಮನ್ ಜಾನು ಜೊತೆ ಇದೆ ಗೈಸ್. ಏಯ್, ನನ್ನ ಕೈಗೆ ಹಾಕ್ಬಿಟ್ರಿ ಮಿಸ್ಟರ್ ಜಾನು, ಕೊಡ್ರಿ. ಎಲ್ಲ ಮಣ್ಣಾಗಿದೆ, ಮತ್ತೆ ನೀಟಾಗಿ ತೊಳಿತಾ ಇದ್ದಿಲ್ಲ. ಸೊ ಆಕ್ಚುಲಿ ಪ್ಲಾಂಟ್ ಇಂಟ್ರೆಸ್ಟ್ ಮೊದಲಿಂದ ಇರ್ತದೆ, ಬಟ್ ಅಯ್ಯೋ ಈಗ ಬೇಡ, ಹಾಗ ಆಗ್ಬೇಡ, ಈಗ ಈಗ ತೊಗೊಳದ್ ಬೇಡ ಅಂತ ಹೇಳ್ಕೊಂಡು ಹೇಳ್ಕೊಂಡು. ಸೊ ಒಂದೇ ಟೈಮ್ ಮಾಡ್ತಾ ಇದ್ದೆ, ಈಗ ಬೇಡ ಆಮೇಲೆ ತೊಗೊಳೋಣ ಆಮೇಲೆ ತಗೋಣ ಅಂತ, ಬಟ್ ಈಗಿಲ್ಲ ತೊಗೊಳ್ಳೇಬೇಕು ಅಂತ ಮನ್ಸಾಗ್ಬಿಟ್ಟಿದೆ. ಪ್ಲಾಂಟ್ಸ್ ನೋಡ್ತಾ ಇದ್ರೆ ಬಿಟ್ಟು ಬರೋಕ್ಕೆ ಮನಸ್ಸೇ ಆಗಲ್ಲ. ಸೊ ಇದೆಲ್ಲ ವೈಟ್ ಪೇಂಟ್ ಮಾಡಿದ್ದೆ ಇದು, ಇದು ಸ್ವಲ್ಪ ಎಲ್ಲ ನೀರನ್ನ ಚೆನ್ನಾಗಿ ಸ್ವಲ್ಪ ಈಗ ಹಾಕಿದ್ದೀನಲ್ವ. ಬೆಟ್ಟಿಟ್ಟು ಇನ್ನು ನೀರೇನು ಜಾಸ್ತಿ ಹಾಕಕ್ಕೆ ಹೋಗಲ್ಲ, ಜಸ್ಟ್ ಹಂಗೆ ಸ್ಪ್ರೇ ಮಾಡ್ಬಿಡ್ತೀನಿ ಅಷ್ಟೇ. ಮತ್ತು ಇದಕ್ಕೂ ಅಷ್ಟೇ. ಚೈನಾ ಡಾಲ್ ಇದು ಜಾನು, ಡಾಲರ್ ಅಲ್ಲ ಚೈನಾ ಡಾಲ್ ಇದೆ. ಫಸ್ಟ್ ಟೈಮ್ ಕೇಳಿಸ್ಕೊಂಡಾಗ ಚೈನಾ ಡಾಲರ್ ಅಂತ ತಿಳಿಸಿ. ಜಾಲರ್ ಅದನ್ನ ಡಾಲರ್ ಡಾಲರ್ ಅದು ಆಗಲ್ಲ, ಯಾವ ಡಾಲರ್ ಯಾವ ಡಾಲರ್, ವಾಟ್ ಇಟ್ ಡಾಲರ್, ಇಟ್ಸ್ ಇಟ್ ಡಾಲ್, ಚೈನಾ ಡಾಲ್. ಎಲ್ಲ ಮಣ್ಣಾಗಿದೆ, ಅದಕ್ಕೆ ಎಲ್ಲ ತೊಳಿತಾ ಇದ್ದೀನಿ. ತೊಳೆದ್ಬಿಟ್ಟಿದ್ರೆ ಸ್ವಲ್ಪ ಕಿಂಗಿನ ಕಾಣಿಸುತ್ತೆ. ಇದು ಇಂಡೋರು, ಇದು ಇಂಡೋರು, ಇದು ಔಟ್ಡೋರ್. ಲೆಮನ್ ಗ್ರಾಸ್ ನೋಡಿದೆ, ಸಿಗಲಿಲ್ಲ. ಇನ್ನೂ ಕೆಲವೊಂದೆಲ್ಲ ಇದೆ ಗೈಸ್, ಏನೇನು ಪ್ಲಾಂಟ್ಸ್ ತೊಗೋಬೇಕಂತ ಹೋಗಿ ನೋಡಿ ಸರ್ಚ್ ಮಾಡಿ ಸರ್ಚ್ ಮಾಡಿ ಒಂದೊಂದೇ ತೊಗೊಂಡು ಬಂದರೂ ಪರವಾಗಿಲ್ಲ, ಬಟ್ ನೀಟಾಗಿ ನೋಡಿ ತೊಗೊಂಬರ್ಬೇಕಂತ ಹೇಳ್ಬಿಟ್ಟು. ಸೊ ಫುಲ್ ನಂದೊಂದು ಔಟ್ಡೋರು ಮತ್ತು ಇಂಡೋರ್ದು ಗಾರ್ಡನ್ನೇ ಮಾಡಬೇಕಂತ ಇದ್ದೀನಿ ಗೈಸ್. ಪ್ಲ್ಯಾಂಟ್ಸ್ ಜೊತೆ ಹತ್ರ ಕನೆಕ್ಷನ್ ಚೆನ್ನಾಗಿದೆ ಗೈಸ್, ಹ್ಯೂಮನ್ಸ್ ಜೊತೆ ಅಂತ ಗಿಂತ ಪ್ಲ್ಯಾಂಟ್ಸ್ ಜೊತೆನೇ ಕನೆಕ್ಷನ್ ತುಂಬ ಚೆನ್ನಾಗಿದೆ. ಅಟ್
ಟಚ್ ಮಾಡಿದಾಗ ಅದು ಫೀಲು ಪಾಸಿಟಿವ್ ಆಗಿ ಒಂಥರ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಇದು ಶಂಖಪುಷ್ಪನೂ ಅಷ್ಟೇ ಗೈಸ್, ಆ್ಯಕ್ಚುಲಿ ಇದು ರಿಪೋರ್ಟ್ ಮಾಡಿದ್ದು. ಸೊ ಇದು ಕೂಡ ಅಷ್ಟೇ ಸರ್ವೈವ್ ಆಗಿದೆ. ಇದು ಮೊನ್ನೆ ಎಲ್ಲ ಹೂವು ಎಲ್ಲ ಬಿಟ್ಟಿತ್ತು ನೋಡಿ, ಈಗ ಮಗ್ಗೆಲ್ಲ ಹಾಕಿದೆ. ಸೊ ಇಲ್ಲೂ ಎಲ್ಲ ಮಗ್ಗೆಲ್ಲ ಹಾಕಿದೆ ನೋಡಿ. ಆ್ಯಕ್ಚುಲಿ ಇದು ಏನು ಸರ್ವೈವ್ ಆಗುತ್ತೋ ಇಲ್ವೋ ಅಂದ್ಕೊಂಡೆ ರಿಪೋರ್ಟ್ ಮಾಡಿದಾಗ, ನಾನು ಆದರೆ ಆಗಲಿ ಇಲ್ಲ ಅಂದರೆ ಏನು ಮಾಡೋಕ್ಕಲ್ಲ ಅಂತ ಬಿಟ್ಬಿಟ್ಟಿದೆ. ಬಟ್ ಚೆನ್ನಾಗಿ ಬಂದಿದೆ. ಇದು ಎರಡು ಕರೆಕ್ಟ್ ಅನ್ಸುತ್ತೆ.